ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರ ಪ್ರತಿಯೊಬ್ಬರು ಸಹ ತಮ್ಮ ಜೀವನದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಬೇಕು ನಮ್ಮ ಗುರಿಯನ್ನ ತಲುಪಬೇಕು ಅಂತ ಬಹಳಷ್ಟು ಆಸೆ ಆಕಾಂಕ್ಷಿಗಳನ್ನ ಇಟ್ಕೊಂಡಿರ್ತಾರೆ ನೀವು ಅಂದುಕೊಂಡಂತಹ ಕೆಲಸಗಳು ಎಲ್ಲ ಆಗಬೇಕು ಅಂತ ಅಂದರೆ ನಿಮ್ಮ ಹೆಸರು ಬಹಳಷ್ಟು ಮುಖ್ಯ ಆಗುತ್ತೆ ಹೌದು ನಿಮ್ಮ ಹೆಸರು ಯಾವ ಅಕ್ಷರದಿಂದ ಶುರುವಾಗಿದೆ ಅನ್ನೋದು ನಿಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ ಹಾಗಾದ್ರೆ ಬನ್ನಿ ಈ ವಿಡಿಯೋದಲ್ಲಿ ನಾವು ಡಿ ಅಕ್ಷರದಿಂದ ಶುರುವಾಗ್ತಕ್ಕಂಥ ವ್ಯಕ್ತಿಗಳ ಭವಿಷ್ಯ ಮತ್ತು ಅವರ ಸ್ವಭಾವ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಡಿ ಅಕ್ಷರದಿಂದ ಶುರುವಾಗ್ತಕ್ಕಂಥ ವ್ಯಕ್ತಿಗಳು ಬಹಳಷ್ಟು ಮಹತ್ವಾಕಾಂಕ್ಷಿಗಳು ಅಂತಾನೆ ಹೇಳ್ಬೋದು ಹಾಗೆ ಬಹಳಷ್ಟು ಇಂಡಿಪೆಂಡೆಂಟ್ ವ್ಯಕ್ತಿಗಳು ಇವರು ಯಾವುದೇ ಕಾರಣಕ್ಕೂ ಸಹ ಬೇರೆಯವರ ಬಳಿ ಕೈ ಚಾಚೋಲ್ಲ ಹಾಗೆ ಬೇರೆಯವರಿಗೆ ಸಹಾಯ ಮಾಡೋದನ್ನ ಬೇರೆಯವರಿಗೆ ತಿಳಿಸೋಲ್ಲ ಅಂತ ಅಂದ್ರೆ ಅವರು ಎಡಗೈಯಲ್ಲಿ ಮಾಡ್ತಕ್ಕಂಥ ಸಹಾಯ ಬಲ್ಗೈಗೆ ಸಹ ತಿಳಿಯೋದು ಸಹ ಅವರಿಗೆ ಇಷ್ಟ ಆಗೋದಿಲ್ಲ ಎಲ್ಲರಿಗೂ ಸಹಾಯ ಮಾಡ್ತಾರೆ ಆದ್ರೆ ಹೆಸರನ್ನ ಗಳಿಸೋದಕ್ಕೆ ಇಷ್ಟಪಡೋಲ್ಲ ಇನ್ನು ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಒಂದು ಮಹತ್ತರ ಹುದ್ದೆಗೆ ಹೇರ್ತಾರೆ ಮತ್ತು ಡಿ ಅಕ್ಷರದಿಂದ ದಿನ ವ್ಯಕ್ತಿಗಳು ಬಹಳಷ್ಟು ಆಶಾವಾದಿಗಳು ಮತ್ತು ಬಹಳಷ್ಟು ಹಠದ ಸ್ವಭಾವದವರು ಯಾವುದಾದರೂ ಒಂದು ಕೆಲಸವನ್ನ ಮಾಡಬೇಕು ಅಂತ ಬಂದ್ರೆ ಆ ಕೆಲಸವನ್ನ ಮಾಡಿ ಮಾಡ್ತಾರೆ ಎಷ್ಟೇ ಕಷ್ಟ ಬಂದರೂ ಸಹ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋ ಮಾತೇ ಇಲ್ಲ ಇನ್ನು ಬೇರೆಯವರಿಗೆ ಸಹಾಯ ಮಾಡೋದ್ರಲ್ಲಿ ಸದಾಕಾಲ ಮುಂದೆ ನಿಂತಿರ್ತಾರೆ ಇವರಿಗೆ ಪಕ್ಷಿ ಪ್ರಾಣಿ ಅಂತ ಪರಿಸರ ಅಂತ ಬಂದ್ರೆ ಬಹಳಷ್ಟು ಪ್ರೀತಿ ಸದಾಕಾಲ ಪರಿಸರದೊಂದಿಗೆ ಒಡನಾಟವನ್ನ ಇಟ್ಕೊಂಡಿರ್ತಾರೆ ಮನುಷ್ಯರಿಗಿನ್ನ ಹೆಚ್ಚಾಗಿ ಪ್ರಾಣಿಗಳ ಜೊತೆ ಬೆರೀತಾರೆ ಮನುಷ್ಯರು ಮೋಸ ಮಾಡೋದು ಇವರಿಗೆ ಇಷ್ಟ ಆಗೋದಿಲ್ಲ ಯಾವುದೇ ಒಬ್ಬ ವ್ಯಕ್ತಿ ಅವರ ಬೆನ್ನ ಹಿಂದೆ ಮಾತಾಡಿದ್ರೆ ಆ ವ್ಯಕ್ತಿಯನ್ನ ಮುಂದೆ ಯಾವುದೇ ಕಾರಣಕ್ಕೂ ಮಾತಾಡ್ಸೋದೇ ಇಲ್ಲ ಎಲ್ಲ ವ್ಯಕ್ತಿಗಳನ್ನ ಒಂದೇ ರೀತಿ ನೋಡೋದಿಲ್ಲ ಅವರ ವ್ಯಕ್ತಿಗಳ ವ್ಯಕ್ತಿತ್ವವನ್ನ ಒಂದೇ ಬಾರಿಗೆ ಇವರು ತಿಳ್ಕೊಂಡ್ಬಿಡ್ತಾರೆ ಇನ್ನು ವ್ಯಾಪಾರ ವ್ಯವಹಾರದ ವಿಚಾರಕ್ಕೆ ಬಂದ್ರೆ ಇವರಲ್ಲಿ ಇರ್ತಕ್ಕಂಥ ಡಿಸಿಪ್ಲಿನ್ ಇವರನ್ನ ಎಲ್ಲ ರೀತಿಯಿಂದ ಮುಂದೆ ಬರೋ ರೀತಿ ಮಾಡುತ್ತೆ ಎಲ್ಲ ವಿಚಾರಗಳಲ್ಲೂ ನಿಧಾನವಾಗಿ ನಿರ್ಧಾರ ಮಾಡೋ ರೀತಿಯಿಂದ ಎಲ್ಲ ವಿಚಾರಗಳಲ್ಲಿ ಲಾಭವನ್ನ ಮಾಡ್ತಾರೆ ವ್ಯಾಪಾರ ವ್ಯವಹಾರಗಳಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಇನ್ನು ಪ್ರೀತಿ ವಿಚಾರದಲ್ಲಿ ಸ್ವಲ್ಪ ಎಡವಿದರೂ ಸಹ ಮುಂದೆ ಉತ್ತಮ ಜೀವನವನ್ನ ನೀವು ಕಟ್ಕೊಂತೀರಾ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಪ್ರೀತಿ ವಿಚಾರದಲ್ಲಿ ಹೆಜ್ಜೆ ಇಡಿ ಯಾವುದೇ ಕಾರಣಕ್ಕೂ ಆತುರ ಬೇಡ ಇದಿಷ್ಟು ಡಿ ಅಕ್ಷರದವರ ವ್ಯಕ್ತಿತ್ವ ಸ್ವಭಾವ ಮತ್ತು ಭವಿಷ್ಯ ನಿಮ್ಮ ಹೆಸರು ಬಗ್ಗೆ ತಿಳ್ಕೋಬೇಕು ಅಂತಂದರೆ ನಿಮ್ಮ ಅಕ್ಷರವನ್ನು ಕಮೆಂಟ್ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ